ಇವತ್ತು ನಮ್ಮ ಯಜಮಾನರ ಹುಟ್ಟಿದಪ್ಪ ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ತುಂಬಾ ಸಂತೋಷ ಹೆಸರು ನಕ್ಷತ್ರ ಶ್ಯಾಮ್ ಅಶ್ವಿನಿ ನಕ್ಷತ್ರ ಗೌತಮ ಪುತ್ರ ಶುಭೇ ಶೋಭನೆ ಮೂರ್ತಿ ಆದ್ಯ ಬ್ರಹ್ಮಣ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ದೇವರ ಪೂಜೆ ಕೆಲಸನ ಸ್ವಲ್ಪ ಬೇಗ ಮುಗಿಸ್ತೀರಾ ದೇವರ ಹತ್ರ ಅವಸರ ಪಡಬಾರದು ಸ್ವಾಮಿ ಪೂಜೆ 2 ನಿಮಿಷದಲ್ಲೂ ಮಾಡಬಹುದು 2 ಗಂಟೆಯಲ್ಲೂ ಮಾಡಬಹುದು ನಮ್ಮ ತಂದೆ ನನ್ನಂತ ಸುಪುತ್ರ ಹುಟ್ಟಬೇಕು ಅಂತ 9 ತಿಂಗಳು ಸತತವಾಗಿ ಪೂಜೆ ಮಾಡಿದ್ದಾರೆ ಅದರ ಫಲವೇ ನಾನು ಈಗ ತಮಗೆ ತಪ್ಪಾಯ್ತು ತಪ್ಪಾಯ್ತು ದಯವಿಟ್ಟು ನೀವು ಪೂಜೆ ಕೆಲಸನ ಬೇಗ ಯಾಕ್ರಿ ನೀವು ಯಾವಾಗಲೂ ಕುದುರೆ ಮೇಲೆ ಬರ್ತೀರಾ ನೀನೇ ಹೇಳಿದೆಲ್ಲ ನಂದು ಅಶ್ವಿನಿ ನಕ್ಷತ್ರ ಅಂತ ಅಶ್ವಿನಿ ಅಂದ್ರೆ ಕುದುರೆ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯ ಯಜಮಾನಸ್ಯ ಶ್ಯಾಮನಾಮಧೇಯಸ್ಯ ಗೌತಮ ಗೋತ್ರೋದ್ಭವಸ್ಯ ಅಶ್ವಿನಿ ನಕ್ಷತ್ರೇ ಅಸ್ಯ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀ ರಾಮಚಂದ್ರ ಸ್ವಾಮಿ ಅಷ್ಟೋತ್ರ ಪೂಜಾಂ ಕರಿಷ್ಯೇ ओम श्री रामचंद्राय नमः ओम श्री रामभद्राय नमः श्री रामाय नमः श्री रामचंद्राय नमः श्री रामभद्राय नमः रामाय नमः रामचंद्राय नमः रामभद्राय नमः रामचंद्राय नमः रामाय नमः रामभद्राय नमः रामचंद्राय नमः रामाय नमः रामभद्राय नमः ಲಕ್ಷ್ಮಿ ಬಾ ಹೋಗೋಣ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ ನೋಡಿ ಮ್ಯಾರೇಜಿಂಗ್ ಪಾರ್ಟ್ನರ್ಗೆ ಟೈಮ್ ಕೊಟ್ಬಿಟ್ಟಿದ್ದೀನಿ ನೋಡಿ ದೇವಸ್ಥಾನಕ್ಕೆ ಬಂದವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕು ಆಯ್ತು ನೋಡಿ ಅಯ್ಯೋ ಲಕ್ಷ್ಮಿ ನೀ ಹೋಗು ನಾ ಬರ್ತೀನಿ ನೀವು ಜೊತೆಲಿ ಬಂದ್ರೆ ಚೆನ್ನಾಗಿರುತ್ತೆ ನನಗೆ ಅರ್ಜೆಂಟ್ ಕೆಲಸ ಇದೆ ಪ್ಲೀಸ್ ಮನೆಗೆ ಬೇಗ ಬರಬೇಕು ಆಹಾ ಖಂಡಿತ ಬರ್ತೀನಿ ಸೀ ಯು ಬೈ ರೈಟ್ ರೈಟ್ ಯಾಕೆ ಲೇಟ್ ಆಯ್ತು ಸೌಭಾಗ್ಯ ನಿಮಗೋಸ್ಕರ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಇಲ್ಲಿ ಕಾಯೋದ್ರ ಬದಲು ಮನೆಗೆ ಬಂದಿದ್ರೆ ಇಬ್ರು ಜೊತೆಲಿ ಬರ್ಬೋದಾಯ್ತಲ್ಲ ಅದಕ್ಕೇನಂತೆ ಮುಂದಿನ ವರ್ಷದಿಂದ ಹಾಗೆ ಮಾಡೋಣ ಬಾ ಇವತ್ತು ನಮ್ಮ ಯಜಮಾನರ ಹುಟ್ಟಿದಪ್ಪ ಇವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ಅರ್ಚಕರೇ ನನ್ನ ಹೆಸರು ಶ್ಯಾಮ್ ಅಂತ ಶ್ಯಾಮನಾಮದೇಸ್ಯ ಅಶ್ವಿನಿ ನಕ್ಷತ್ರ ಗೌತಮ ಗೋತ್ರೋದ್ಭವಸ್ಯ ನಿಮಗೆ ಹೇಗೆ ಗೊತ್ತು ಈ ಹೆಸರಿಗೆ ಆ ನಕ್ಷತ್ರ ಆ ಗೋತ್ರನೇ ಬರೋದು ಹೌದಾ ಅಸ್ಯ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗಣ ವಿಶೇಷಣ ವಿಶಿಷ್ಟಾಯ ರಾಮಾಯ ನಮಃ ರಾಮಚಂದ್ರಾಯ ನಮಃ ರಾಮಭದ್ರಾಯ ನಮಃ ಅವಸರ ಏನಿಲ್ಲ ನಿಧಾನವಾಗಿ ಪೂಜೆ ಮಾಡಿ ಹಾಗಾದ್ರೆ ಸಹಸ್ರನಾಮನೇ ಮಾಡಿ ಹಾ ಸಹಸ್ರನಾಮನೇ ಮಾಡಿ ನಿಧಾನ ಆಯ್ತು ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ರಾಮಚಂದ್ರಾಯ ನಮಃ ಓಂ ಶ್ರೀ ರಾಮಭದ್ರಾಯ ನಮಃ